ಕೂ ಆಪ್ ಉಪಯೋಗಿಸುವುದು ಹೇಗೆ ಈ ವಿಡಿಯೋದಲ್ಲಿ ನೋಡೋಣ. ಮೊದಲು ನಿಮ್ಮ ಮೊಬೈಲ್ನಲ್ಲಿರುವ ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ ಕೂ ಎಂದು ಟೈಪ್ ಮಾಡಿ ಸರ್ಚ್ ಮಾಡಿ. ಕೂ ಆಪ್ ಕಾಣಿಸಿದಾಗ ಇನ್ಸ್ಟಾಲ್ ಟ್ಯಾಪ್ ಮಾಡಿ. ಈಗ ಕೂ ಆಪ್ ಇನ್ಸ್ಟಾಲ್ ಆಗಿದೆ. ಓಪನ್ ಪ್ರೆಸ್ ಮಾಡಿ. ಭಾಷೆಗಳ ಆಯ್ಕೆಯಲ್ಲಿ ಕನ್ನಡದ ಮೇಲೆ ಟ್ಯಾಪ್ ಮಾಡಿ. ಕೂ ಆಪ್ ನಿಮ್ಮ ಮೊಬೈಲ್ ನಂಬರನ್ನು ತಾನಾಗೆ ಗುರುತಿಸುತ್ತದೆ ಹಾಗೂ ನಿಮ್ಮ ಕೂ ಅಕೌಂಟ್ ಈ ನಂಬರ್ನೊಂದಿಗೆ ಜೋಡಣೆಯಾಗಿರುತ್ತದೆ. ಈಗ ನಿಮಗೆ OTP ಕಳಿಸಿ ನಿಮ್ಮ ಮೊಬೈಲ್ ನಂಬರನ್ನು ಪರಿಶೀಲನೆ ಮಾಡಲಾಗುತ್ತಿದೆ. ಇಲ್ಲಿ ನೀವು ನಿಮ್ಮ ಗ್ಯಾಲರಿಯಿಂದ ಪ್ರೊಫೈಲ್ ಚಿತ್ರವನ್ನು ಆಯ್ಕೆ ಮಾಡಿ ಹಾಕಬಹುದು. ಇಲ್ಲಿ ನಿಮ್ಮ ಆಸಕ್ತಿಗೆ ಅನುಗುಣವಾಗಿ ವಿಷಯಗಳನ್ನು ಆಯ್ಕೆ ಮಾಡಬಹುದು. ಈಗ ಕೂ ಇನ್ಸ್ಟಾಲೇಷನ್ ಯಶಸ್ವಿಯಾಗಿ ಮುಗಿದಿದೆ. ಈಗ ನಾವು ಫೀಡ್ನಲ್ಲಿರುವ ಕೂಗಳನ್ನು ಓದಬಹುದು. ಇಲ್ಲಿ ನಿಮಗೆ ಇಷ್ಟವಾಗುವ ಜನರನ್ನು ಫಾಲೋ ಮಾಡಬಹುದು. ನೀವು ಫಾಲೋ ಮಾಡುವ ಜನರ ಕೂಗಳು ನಿಮ್ಮ ಫೀಡ್ನಲ್ಲಿ ಓದಲು ಸಿಗುತ್ತದೆ. ಮೇಲ್ಭಾಗದಲ್ಲಿ ಕಾಣಿಸುವ ಟ್ಯಾಬ್ಗಳನ್ನು ಟ್ಯಾಪ್ ಮಾಡಿ ವಿವಿಧ ವರ್ಗದ ಪೋಸ್ಟ್ಗಳನ್ನು ನೋಡಬಹುದು. ಸ್ಕ್ರೀನ್ನಲ್ಲಿ ಕಾಣಿಸುವ ನಿಮ್ಮ ಪ್ರೊಫೈಲ್ ಪಿಕ್ಚರ್ ಟ್ಯಾಪ್ ಮಾಡಿ ನಿಮ್ಮ ಪ್ರೊಫೈಲ್ ಪುಟಕ್ಕೆ ಹೋಗಬಹುದು. ಈ ಪ್ರೊಫೈಲ್ ಪುಟದಲ್ಲಿ ನೀವು ಬರೆದು ಪ್ರಕಟಿಸಿದ ಎಲ್ಲ ಕೂಗಳನ್ನು ನೋಡಬಹುದು, ಜೊತೆಗೆ ನೀವು ಫಾಲೋ ಮಾಡುತ್ತಿರುವ ಜನಗಳ ಪಟ್ಟಿ ಹಾಗೂ ನಿಮ್ಮನ್ನು ಫಾಲೋ ಮಾಡುತ್ತಿರುವ ಜನಗಳ ಪಟ್ಟಿಯನ್ನು ನೋಡಬಹುದು. ಜೊತೆಗೆ ಪ್ರೊಫೈಲ್ ಬದಲಿಸಿ ಟ್ಯಾಪ್ ಮಾಡಿ ನಿಮ್ಮ ವಿವರಗಳನ್ನು ಬದಲಿಸಬಹುದು. ಈಗ ನೀವು ನಿಮ್ಮ ಮೊದಲ ಕೂ ಬರೆದು ಕಳಿಸಲು ತಯಾರಾಗಿ. ಇಲ್ಲಿ ತೋರಿಸಿರುವ ಕೂ ಬಟನ್ ಟ್ಯಾಪ್ ಮಾಡಿ. ನೆನಪಿರಲಿ, ನಿಮ್ಮ ಅಕ್ಷರಗಳ ಮಿತಿ 400. ನೀವು ಟೈಪ್ ಮಾಡುತ್ತಿದ್ದಂತೆ ಎಷ್ಟು ಅಕ್ಷರಗಳು ಮುಗಿದಿವೆ ಅನ್ನೋದು ಇಲ್ಲಿ ತೋರಿಸಲಾಗುತ್ತದೆ. ಪೋಸ್ಟ್ ಬಟನ್ನನ್ನು ಟ್ಯಾಪ್ ಮಾಡಿ. ಮೊದಲ ಕೂ ಪ್ರಕಟವಾಗಿದೆ. ಫೀಡ್ನಲ್ಲಿರುವ ಪೋಸ್ಟ್ಗಳಿಗೆ ಪ್ರತಿಕ್ರಿಯೆ ನೀಡಲು ಲೈಕ್, ಕಾಮೆಂಟ್, ರೀಕೂ ಬಟನ್ ಕೊಡಲಾಗಿದೆ. ನಿಮಗೆ ಇಷ್ಟವಾದ ಪೋಸ್ಟ್ಗಳನ್ನು ಲೈಕ್ ಮಾಡಬಹುದು. ಕಾಮೆಂಟ್ ಬಟನ್ ಪ್ರೆಸ್ ಮಾಡಿ ಅದಕ್ಕೆ ನಿಮ್ಮ ಪ್ರತಿಕ್ರಿಯೆಯನ್ನು ಬರೆದು ಪೋಸ್ಟ್ ಮಾಡಬಹುದು. ಕೂನೊಂದಿಗೆ ನಿಮ್ಮ ಪ್ರಯಾಣ ಶುರುವಾಗಲಿ. ಧನ್ಯವಾದಗಳು.